ಅಣ್ಣನ ಮಕ್ಕಳು ಬಂದರು ಹೂ ತೆಕ್ಕೊಂಡು ಇವಾಗ ಶಾಪ್ಗೆ. ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಬರ್ತೇನೆ ನಮ್ಮದು ಮತ್ತು ನನ್ನ ದೊಡ್ಡಪ್ಪನಂದು ಅಂದರೆ ಸಣ್ಣ ಅತ್ತಿಗೆ ಅವರದ್ದು ಅಕ್ಕ ಅಂತ ಹೇಳಿದ್ರು. ನಾನು ಹಾಗೆ ಅಕ್ಕ ಅಂತ ಹೇಳಿದ್ದು ಅತ್ತಿಗೆ ಆಯಿತಾ. ನಮ್ಮ ಭಜನೆ ಹಾಗೆ ಸ್ವಲ್ಪ ಹೂ ಕಟ್ಟುವ ಅಂತ ಹೇಳಿ ನನ್ನ ಅಣ್ಣನ ಮಕ್ಕಳು ಇವಾಗ ತಂದು ಕೊಟ್ಟದ್ದು. ಅಂಗಡಿಯಲ್ಲಿ ಸುಮ್ಮನೆ ಕೂತಿರ್ತೇನಲ್ಲ, ಹಾಗೆ ಕಟ್ಟುವ ಅಂತ ಹೇಳಿ ಟೈಮ್ ಇರಲ್ಲ ಮನೆಗೆ ಹೋಗಿ ಕಟ್ಟಲಿಕ್ಕೆ. ಹಾಗೆ ಮೇ ಬಿ ಭಜನೆಗೆ ಹೋಗ್ತೇನೆ, ನಾನು ಹೋಗ್ತೇನೆ. ಆದರೆ ಇದು ವೀಡಿಯೋ ತೆಗಿಲಿಕ್ಕಾದ್ರೆ ತೆಗೆದು ಹಾಕ್ತೇನೆ ಈಗ ವೀಡಿಯೋ ಸ್ವಲ್ಪ ದೂರ ದೂರ ಕಟ್ಟುವ ಅಂತ ಇದ್ದಾಗ್ಬೇಕಲ್ಲ ಮಾಡಿ ಇಷ್ಟ ಆಯ್ತು. ಇವಾಗ ರೆಡ್ ಇಂಚಿಪ್ಪುನೆ ಇಂಚಿ ಈ ಬಲ್ಲುಂಡತ ಇಂಚದಿ ಇಡು ಇಂಚದಿ ಇಟ್ಟು ಇಂಚ ಬಂತದ್ದು ಇಂಚ ಇಂಗುಂಡತ ಇಂಚ ಮಂತದ ರೋಲ್ ಅಂತದ್ದು ರೋಲ್ ರೋಲ್ ಮಂತದ್ದು ಐನು ನೆಟ್ಟು ಇಂಚ ಪಾಡುದು ಗೊತ್ತಂಡತೆ. ಹಾ ಇಂಚ ಬುಕ್ಕೇನು ವಾಯ್ಸ್ ಕೊರ್ಪೇವೆ ದುರ್ಗಾ ಪರಮೇಶ್ವರಿ ಭಜನಾ ಮಂದಿರದಲ್ಲಿ ನಮ್ಮ ವರ್ಷದ ಭಜನೆ ನಡೀತು ನಿನ್ನೆ. ಸೊ ಹಾಗೆ ಒಂದು ವಿಡಿಯೋ ಮಾಡಿದ್ದೇನೆ ನಮ್ಮದು ಹಾಗೂ ನನ್ನ ದೊಡ್ಡಪ್ಪನವರದ್ದು ಅಂದರೆ ನನ್ನ ಅಪ್ಪನ ಸ್ವಂತ ಅಣ್ಣನವರದ್ದು ಹಾಗೆ ಒಟ್ಟಿಗೆ ಮಾಡಿದ್ರು ಭಜನೆ. ಅದೇ ರೀತಿ ಇವಾಗ ಅಲ್ಲಿ ಪ್ರಸಾದ ತೆಕ್ಕೊಳ್ಳಿಕ್ಕೆ ನಿಂತಿದ್ದಾರೆ ಅಪ್ಪ ಮತ್ತು ದೊಡ್ಡಪ್ಪ. ಹಾಗೆ ಅಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ನೋಡಿ. ಅದರ ನಂತರ ಅಲ್ಲಿ ಪ್ರಸಾದ ಕೊಡ್ತಾರೆ ಅಂದರೆ ಎರಡು ತಟ್ಟೆಯಲ್ಲಿ ಅಂದರೆ ಒಂದು ದೊಡ್ಡಪ್ಪನ ಕೈಯಲ್ಲಿ ಕೊಟ್ಟರು ಇವಾಗ ಇನ್ನೊಂದು ನನ್ನ ಅಪ್ಪನ ಕೈಯಲ್ಲಿ ಕೊಡ್ತಾ ಇದ್ದಾರೆ ನೋಡಿ. ನಂತರ ಅದನ್ನು ಅಲ್ಲಿಟ್ಟು ಅಡ್ಡ ಬೀಳಿಕ್ಕಿದೆ ಹೀಗೆ ಈ ರೀತಿ. ಸೊ ಅದರ ನಂತರ ಏನು ಮಾಡ್ತಾರೆ ಅಂತ ಹೇಳಿದರೆ ಆ ಎರಡು ತಟ್ಟೆಯಿಂದ ಕೂಡ ಸ್ವಲ್ಪ ಸ್ವಲ್ಪ ಪ್ರಸಾದವನ್ನು ತೆಕ್ಕೊಂಡು ಎಲ್ಲರಿಗೆ ಹಂಚುತ್ತಾರಲ್ಲ ಆ ಪ್ರಸಾದಕ್ಕೆ ಸ್ವಲ್ಪ ಹಾಕಲಿಕ್ಕಿದೆ. ಸೊ ಅದು ಹಾಕಿ ಎಲ್ಲರಿಗೆ ಹಂಚುವಂಥದ್ದು. ಅದೇ ರೀತಿಯಲ್ಲಿ ಪ್ರಸಾದ ಅಂತ ಹೇಳಿದರೆ ಏನು ಅಂತ ಹೇಳಿದರೆ ಅವಳ ಇಲ್ಲಿ ನೋಡ್ಬೋದು ನಿಮಗೆ ತೀರ್ಥ ಕೊಡ್ತಾರೆ ಈ ರೀತಿ, ಮತ್ತು ಒಂದು ಗಂಧ ಪ್ರಸಾದ ಮತ್ತು ಹೂ ಕೊಡ್ತಾರೆ ಈ ರೀತಿ ನೋಡಿ ಇಲ್ಲಿ ಕಾಣ್ತಾ ಇದೆಲ್ಲ. ಭಜನೆ ಮುಗಿದ ಮೇಲೆ ನಂತರ ಏನು ಅಂತ ಹೇಳಿದರೆ ದೇವರಿಗೆ ಹಾಕಿದಂತಹ ಹೂವನ್ನು ಎಲ್ಲರಿಗೆ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹಂಚಿದ್ದಾರೆ ಬಂದವರಿಗೆಲ್ಲರಿಗೂ. ಹಾಗೇ ಇಲ್ಲಿ ತೀರ್ಥ ತೆಗೊಂಡಾದಮೇಲೆ ಇಲ್ಲಿ ನೋಡಿ ಈ ರೀತಿ ಎಲ್ಲರಿಗೂ ಹೂ ಕಟ್ ಮಾಡಿ ಕೊಡ್ತಾರೆ ಬಂದವರಿಗೆ. ನಿಮಗಿಲ್ಲಿ ನೋಡ್ಬೋದು ಅಯ್ಯಪ್ಪ ದೇವರ ಫೋಟೋ ಇದೆ ಇಲ್ಲಿ. ಅದೇ ರೀತಿ ಒಳಗಡೆ ಮೇಯ್ನ್ ಆಗಿರುವಂಥದ್ದು ಶ್ರೀ ದುರ್ಗಾ ಪರಮೇಶ್ವರಿ ಅವರ ಫೋಟೋ. ಹಾಗೆ ನಂತರ ನೋಡಿ ಈ ರೀತಿ ಅವಲಕ್ಕಿ ಕೊಡ್ತಾರೆ ಪ್ರಸಾದ. ಅದೇ ರೀತಿ ಮತ್ತು ಶರ್ಬತ್ ಮಾಡಿದರು ಅನ್ನ. ಸೊ ಎಲ್ಲರಿಗೆ ಅಂತೇಳಿ ಸೊ ಪ್ರಸಾದ ಮತ್ತು ಇಲ್ಲಿ ನಾವು ಇವಾಗ ಪ್ರಸಾದ ತಿಂತಾ ಇದ್ದೇವೆ ನೋಡಿ ಕುತ್ಕೊಂಡು. ಹಾಗೆ ಒಮ್ಮೆ ವೀಡಿಯೋ ಮಾಡಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಳ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ. ಅದೇ ರೀತಿ ಇದುವರೆಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ.